ಪದೇ ಪದೇ ನಿಮ್ಮ ಮಾಂಗಲ್ಯ ಮುರಿದು ಹೋಗ್ತಿದೆ, ಕಿತ್ತು ಹೋಗ್ತಿದೆ ಅನ್ನತಕ್ಕಂಥದ್ದಾದರೆ ಅದು ಏನನ್ನು ದೋಷವನ್ನು ಸೂಚಿಸ್ತಿದೆ ಅನ್ನತಕ್ಕಂಥದರ ಸಂಕೇತ. ಏನು ಅಂತ ಗೊತ್ತಾ? ಖಂಡಿತ ಮಾಂಗಲ್ಯ ದೋಷವೇ. ನಿಮ್ಮ ಮಾಂಗಲ್ಯ ನೀವು ತಗೊಂಡೋಗಿ ಅಡ ಇಟ್ಟಿದ್ದೀರಿ, ಮಾಂಗಲ್ಯ ಚೈನನ್ನು ಅಡ ಇಟ್ಟಿದ್ದೀರಿ ಅಂದರೂ ಪರವಾಗಿಲ್ಲ, ಆದರೆ ತಾನಾಗಿ ಕಿತ್ಕೊಂಡು ಹೋಗ್ತಿದೆ, ತಾನಾಗಿ, ಯಾರೋ ಕಳ್ಳ ಬಂದು ಕಿತ್ಕೊಂಡ ಅಂದರೆ ಅದು ಬೇರೆ, ತಾನಾಗಿ ಮಲಗಿದ್ದ ಕಿತ್ತು ಹೋಗ್ತಿದೆ, ಗೊತ್ತಿಲ್ಲದೆ ಏನಕ್ಕೂ ಸಿಕ್ಕಾಕೊಂಡು ಮುರ್ಕೊಂಡು ಬರ್ತಿದೆ ಅನ್ನೋದಾದರೆ ನಿಮ್ಮ ಗಂಡನ ಆಯುಷ್ಯಗೆ ಕುತ್ತು ಅನ್ನುವುದರ ಸಂಕೇತ. ವೆರಿ ಕೇರ್ಫುಲ್, ಇಮ್ಮಿಡಿಯೇಟ್. ಶುಕ್ರವಾರ ಅನ್ನೋದು ಮಡಿಯಿಂದಿತ್ತು, ಮಂಗಳವಾರ ಅನ್ನೋದು ಮಡಿಯಿಂದಿತ್ತು, ಬ್ರಹ್ಮಚರ್ಯ ಬದ್ಧವಾಗಿತ್ತು, ನೆಲದಲ್ಲಿ ಮಲಗಬೇಕು, ಮನೆಯಲ್ಲಿ ಒಂದು ಕಳಶವನ್ನು ಸ್ಥಾಪನೆ ಮಾಡಬೇಕು. ಯಾರಾದರೂ ಆಚಾರ್ಯ ಮುಖೇನ ಕಳಶ ಸ್ಥಾಪನೆ ಮಾಡಿ ಒಂದು ಅರಿಶಿನದ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿ ನಿತ್ಯ ಪೂಜೆ, ನಿತ್ಯ ನೈವೇದ್ಯ, ನಿತ್ಯ ಧೂಪ, ನಿತ್ಯ ದೀಪ, ನಿತ್ಯ ಚಂದನಾದಿಗಳಿಂದ ಪೂಜೆ, ಹಾಗೂ ಮಂಗಳವಾರ ಶುಕ್ರವಾರ ರೇಷ್ಮೆ ಸೀರೆಯುಟ್ಟೆ ಮನೆಯ ಆ ಅರಿಶಿನದ ಗೌರಿಗೆ ಪೂಜೆ ಮಾಡಿ ಒಂದು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ, ಒಂದೊಂದು ತೆಂಗಿನಕಾಯಿ, 6-6 ಬಾಳೆಹಣ್ಣನ್ನು ತಾಂಬೂಲದ ಸಮೇತ, ಎಲೆ ಅಡಿಕೆ ಸಮೇತ ಕೊಟ್ಟು, ಅಕ್ಷತೆಯು ಕೊಟ್ಟು ಅವರಿಗೆ ಪಾಯಸ ಅನ್ನವನ್ನು ತಿನ್ನಿಸಿ ಅವರಿಂದ ಅಕ್ಷತೆ ಹಾಕಿಸ್ಕೋಬೇಕು. ಇಲ್ಲದಿದ್ದರೆ ನಿಮ್ಮ ಮಾಂಗಲ್ಯ ಹೇಗೆ ಮುರಿತೋ ನಿಮ್ಮ ಗಂಡನ ಆಯಸ್ಸಿಗೂ ಅದೇ ರೀತಿಯ ಕಂಟಕ ಒಂದು ಬರತಕ್ಕಂಥದ್ದಾಗುತ್ತೆ. ಜಾಗ್ರತೆ.